ಈ ತಾಂಡಕ್ ಬಂದು ವಿಸಿಟ್ ಮಾಡ್ಕೊಂಡೆ ಹೋಗಿರ್ತಾರೆ, ಇಲ್ಲಿ ಕೇಳ್ಕೊಂಡೆ ಹೋಗಿರ್ತಾರೆ, ಹಿಂಗೆ ಹಿಂಗೆ ಅಂತ ಹೇಳಿ ಇಲ್ಲೆಲ್ಲ ಸಾಕಷ್ಟು ಜನ ಬರ್ತಾನೆ ಇರ್ತಾರೆ. ತಾಂಡ ಅಂದ್ರೆ ಲಂಬಾಣಿ ಜನ ಇದಾರೆ ಅಂತ ಅರ್ಥ. ಮಂಜರ ಡಿಜನ್ ಅಂದ್ರೆ ಲಂಬಾಣಿ ಮಾಡ್ತಿರೋ ಕೆಲಸ ಅದು. ಕಸೂತಿ ಅಂದ್ರೆ ಬೇರೆ ತರದ್ದು, ಅವ್ರು ಎಲ್ಲರೂ ಮಾಡಬಹುದು, ಬೇರೆಯವರು ಮಾಡ್ತಾರೆ ಅದನ್ನ ಕೈ ಕಸೂತಿ ಅಂದ್ರೆ. ಇದು ಮಾತ್ರ ನಮ್ಮ ಇದು ಮಾತ್ರ ಬೇರೆಯವ್ರಿಗೆ ಯಾರಿಗೂ ಬರೋದೇ ಇಲ್ಲ. ಅವ್ರು ಎಷ್ಟು ಕಲೆ ಟ್ರೈ ಮಾಡಿದ್ರು ಅಲ್ಪ ಸ್ವಲ್ಪ ಬರವಾಗೋದು, ಫುಲ್ ಬರಲ್ಲ. ನೈಲಾಸಿ ಬ್ಯಾಗ್ ಅಂತ ಅದೇ ಅವಾಗ ಹೇಳಿದ್ನಲ್ಲ ಮೇಡಮ್, ನೈಲಾಸಿ ಅಂತ ಹೇಳಿ ಒಬ್ರು ಮಾಡ್ತಾರಲ್ಲ ಎಂಗೇಜ್ಮೆಂಟಿಗೆ ಅಂತೇಳಿ, ಅವಾಗ ಆ ಬ್ಯಾಗ್ ಅದನ್ನ ಹಾಕೊಂಡು ಹೋದ್ರೇನೆ ಎಂಗೇಜ್ಮೆಂಟ್ ಆಗೋದು. ನಾವು ಇಲ್ಲಿ ಹಳ್ಳಿಯಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ಮಾಡಿ ಕೊಟ್ಟು ಕಳಿಸ್ತೀವಿ, ಅಲ್ಲಿ ಡೆಲ್ಲಿಯಿಂದ ಬರೋ ಈ ವಿಚಾರಗಳು ಅಲ್ಲಿಂದ ಅದು ನಾವು ಮಾಡಿದ ಕಲೆಗೆ ಒಂದು ಬೆಲೆ ಸಿಕ್ಕೈತೆ ಅಂತ ಹೇಳಿ ತೃಪ್ತಿ ಕೊಡ್ತೀವಿ. It is not only there is a decorative, so it's have a lot of depth, the ethno and socio and cultural and historical everything. This is a puppet they use for the performance at the time of fairs and festivals. That community is there, one community, that Ganga Mata community or Kilaikata community. Sense of craft studies, what I am thinking about this now. So this is a leather, but this leather made by the only deer skin. Now it is not a common animal, it is available in only forest. So the hunting culture is there for the purpose of this one. And then after this preparation of this, like this shape for the leather, the lies is safe. There are also indigenous knowledge on how to prepare the leather for like this a glassy. And then so they put a drawing, the drawing culture also there. And the coloring culture, they how can they use the colors, the ornament, how can they do ornaments like this, no? So this is also. And then lastly, finally, they give a touch of the mythology, a drawing, the concept of the mythology. So illiterate peoples, they have a lot of indigenous knowledge inside of them, but how can we recognize it, how can we focus on their indigenous knowledge means like this only. One, it is a cultural flow is there in this craft. What is the cultural flow? The hunting, the agriculture, the mythology and education, awareness, everything. ನೂರ ಐವತ್ತು ವರ್ಷ ಆಗಿರ್ಬೋದು ನಮ್ಮ ತಾತನವರು ತಂದೆಯವರು ನಾವು ಈಗ ಅವರು ಮಕ್ಕಳು. ಅವು ಮೊದಲಿದ್ದ ಪುರಾತನ ಕಾಲದಿದ್ದ ಗಡಿಗೆನ ನಾವು ಮಾಡೋಕೆ ಗಿಳಿಗಿಳಿದ್ದ ತರ್ತಿದ್ದೇವೆ ರೀ. ಈಗ ಅದು ಕೆರೆ ತುಂಬಿಬಿಟ್ಟೈತೆ, ಬೇರೆ ಕಡೆಯಿಂದ ತರ್ತೀವಿ ರೀ. ಮಣ್ಣು ನೋಡ್ರಿ, ಅದನ್ನು ತಂದು ಅದನ್ನು ಒಣಗಿಸಿ ಸಣ್ಣಗೆ ಸಣ್ಣಗೆ ಜಜ್ಜಿ ನೀರಲ್ಲಿ ನೆನೆ ಹಾಕಿ ಬೂದಿ ಉಸುಗು ಇವೆಲ್ಲ ಕರೆಕ್ಟ್ ಇಟ್ಟು ಅದನ್ನು ಅದ ಮಾಡಿ ತುಳಿಬೇಕು ರೀ. ತುಳಿದು ಆಮೇಲೆ ನಾವು ಮತ್ತೆ ನಾದಿಯ ಚಕ್ರಕ್ಕೆ ಹಾಕಿ ಮಾಡ್ಬೇಕು. ಬೇಸಿಗೆ ಕಾಲದಾಗ ಮಾಡ್ತೀವಿ ರೀ, ಮಳೆಗಾಲದಾಗ ಕಡಿಮೆ ರೀ ಮಾಡೋದು. ಬೇರೆ ಮಣ್ಣು ಮಾಡ್ತೀವಲ್ಲ ಅದು ಬೀಟ್ ಬಿಡ್ತೈತಿ ಒಂದು ಥರ. ನಾವು ಹೆಂಗೆ ಬೆವರ್ತೀವೋ ಹಂಗೆ ಬೆವರು ಬಂದು ಇದು ಬಟ್ಟಿ ಕುಸ್ತು ಬಿಡ್ತೈತಿ. ಚಕ್ರದ ಮೇಲೆ ಮಾಡ್ತಾರೆ ರೀ ಗಣಮಕ್ಕಳೆಲ್ಲ, ಹೆಣ್ಮಕ್ಕಳೆಲ್ಲ ಕೈಯಿಂದ ಮಾಡ್ತಾರೆ. ಪುರಾತನ ಕಾಲದಿದ್ದ ಹಂಗೆ ಇದು ಕಲರ್. ಈ ಕಲರ್ ಬರಬೇಕಾದ್ರೆ ಅದು ಬಾವಿ ಹಿಂದೆ ಇಲಿಕಿ ಅದಾವಲ್ರಿ ಐದು, ಅವು ಬಂದೋಬಸ್ತು ಮುಚ್ಚಬಾರ್ದು, ಅವನ್ನು ಕುಲ್ಲ ಬಿಡ್ಬೇಕು. ಕುಲ್ಲ ಬಿಟ್ಟರೆ ಈ ಕಲರ್ ಬರ್ತದೆ. ಈ ಕಲರ್ ಬರಬೇಕಾದ್ರೆ ಅದು ಇವು ಐದು ಬಂದೋಬಸ್ತು ಮುಚ್ಚಿಬಿಡಕ್ಕೆ ಎಲ್ಲೆಲ್ಲಿ ಖಂಡಿ ಬಿಡಬಾರ್ದು, ಅದ್ರಂಗೆ ಬಂದರೆ ಈ ಕಲರ್ ಬರ್ತದೆ. ಒಮ್ಮಣ್ಣು ಅಂತ ಇರ್ತೈತೆ ರೀ ಕಲ್ಲು, ಅದು ಇಲ್ಲಿ ಸಿಗೋದಲ್ಲ ರೀ, ಸಣ್ಣವ್ರು ಆ ಕಡೆಗೆ ಸಿಗ್ತೈತಿ. ಅಲ್ಲಿದ್ದ ತಾಂಬಂದು ಅದನ್ನು ಸಣ್ಣಗೆ ರುಬ್ಬಿ ಅದನ್ನು ನೀರಾಗಿ ಎದ್ದು ಇದಕ್ಕೆ ಈ ಥರ ತಿಕ್ತೀವಿ ರೀ. ತಿಕ್ಕಿದ ಮೇಲೆ ಅವನ್ನ ಅದರ ಬಟ್ಟೆಗೆ ಹಾಕಿದ್ದು ಈ ಕಲರ್ ಬರ್ತದೆ. ತಾವು ಕಲ್ತಲ್ರಿ ಇದು ಹಗಲು ರಾತ್ರಿ ದುಡಿಬೇಕು,
ಮತ್ತೆ ಮಳೆಗಾಲದಾಗ ಈಗ ಮಳೆ ಈಗ ಈಗ ಬಂತು ಅಂದ್ರೆ ಇತ್ತು ನಿಂತು ಬಿಡ್ತೈತಿ. ನಾಳೆಗೆ ಆಗಿತ್ತು ಕಷ್ಟ. ಈಗ ಸೌದಿ ಸಿಗಕ್ಕಲ್ಲ ಟೈಮ್ ಸರಿಗೆ, ಮಣ್ಣು ಸಿಗಂಗಲ್ಲ. ಭಾಳ ಜನ ಬಿಟ್ಬಿಟ್ಟಿವಿ. ಇವರೊಂದು ಮೂವರು ಮಾತ್ರ ಮಾಡ್ತಾರೆ ಈಗ ಸದ್ಯ. ಮಾಡಲೇಬೇಕು ರೀ, ಬೇಸರ ಬಂದಾಗ ಬಿಟ್ಟು ಬಿಡೋದು, ಬೇಸರ ಮಾಡೋದು. Banana fiber, river grass, weaving, tailoring, creating jewelry, working with water hyacinth. We also have a paper factory, but we don't have electricity much, so we don't produce that. And quilting. We work with various crafts of the area, basically, mostly based on natural fibers. I believe in zero impact, everything that whatever I do. And we just started doing something very simple without any processes. So it's a completely natural process of things. So this way of craft was then new to the area. Now a lot of people everywhere are doing it. But I think the kind of work we're doing is conservation, empowerment, and using whatever local things are growing here and the heritage resources we have here. And conservation is the most important tool for Hampi, and whatever is done in Hampi has to be done with a lot of love and care and with very low impact on the site. And this can be one of the most fantastic examples of rural development in a heritage setting, and that's my dream.